ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ವರದಿಯಾಗಿರುವಂಥದ್ದು. ಹಿಂದೂ ಕಾರ್ಯಕರ್ತನ ಮೇಲೆ ಬಿಜೆಪಿ ಕಾರ್ಯಕರ್ತರಿಂದ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪ. ಹಿಂದೂ ಕಾರ್ಯಕರ್ತ ಪ್ರವೀಣ್ ಖಾಂಡ್ಯಾ ಮೇಲೆ ಹಲ್ಲೆ ಆಗಿದೆಯಂತೆ. ಮತದಾನ ಮಾಡಲಿಕ್ಕೆ ಮತಗಟ್ಟೆಗೆ ತೆರಳಿದಾಗ ಈ ಘಟನೆ ನಡೆದಿದೆ. ಖಾಂಡ್ಯಾ ಸಮೀಪದ ಉಜ್ಜಯಿನಿ ಮತಗಟ್ಟೆಯ ಮುಂಭಾಗ ಈ ಗಲಾಟೆಯಾಗಿದೆ. ಏಕಾಏಕಿ ಪ್ರವೀಣ್ ಖಾಂಡ್ಯಾ ಮೇಲೆ ಹಲ್ಲೆಯನ್ನು ಮಾಡಿದೆ ಅಂತ ಒಂದು ಗುಂಪು. ಪ್ರವೀಣ್ ಖಾಂಡ್ಯಾಗೆ ತಲೆ ಮತ್ತು ಕೈಗೆ ಗಂಭೀರ ಗಾಯವಾಗಿದೆ. ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಯವರನ್ನು ದಾಖಲಿಸಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದರು ಪ್ರವೀಣ್. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರೇ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ. ಆಸ್ಪತ್ರೆಯ ಮುಂಭಾಗ ಜಮಾವಣೆಯಾಗಿದ್ದಾರೆ ನೂರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು. ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಉಜ್ಜಯಿನಿ ಮತಗಟ್ಟೆಯ ಬಳಿ ಈ ಘಟನೆ ನಡೆದಿರುವುದು. ಚುನಾವಣೆ ಕಾರಣಕ್ಕಲ್ಲ, ಹಳೆ ದ್ವೇಷಕ್ಕಾಗಿರುವಂತಹ ಗಲಾಟೆ ಇದು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಅಲ್ಲಿಗೆ ಹೋಗಬೇಕು ಅಂತ ಹೊರಟು ಫಸ್ಟ್ ಬೂತು ದೇವಸ್ಥಾನದ ಬೂತಿಗೆ ಹೋದಾಗ ಅಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ರವೀಂದ್ರ ಅಲಿಯಾಸ್ ಬೆಳ್ಳಿ ಅನ್ನೋ ಬಂದು ಯಾರನ್ನು ಕೇಳಿ ಬಂದ್ರಿ, ನನಗೆ ಯಾಕೆ ಹೇಳಿಲ್ಲ ನೀವು ಅಂತ ಹೇಳ್ಕೊಂಡು ಹುಬ್ಬಳ್ಳಿ ಅಧ್ಯಕ್ಷನ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ನನ್ನ ಜೊತೆ ಬಂದಂಥ ದೇವದಾನ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಅವ್ರ ಮಗ ಅವನಿಗೂ ಅಸಲ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇದ್ದಂಥ ಕಾರ್ಯಕರ್ತರು ಗೋಪಾಲ ಮತ್ತು ವಿಜಯ್ ಅವರಿಗೂ ಅಸಲ್ಟ್ ಮಾಡಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಅವರು ದಲಿತ ವರ್ಗಕ್ಕೆ ಸೇರಿದ್ದಾರೆ, ಮುಂದೆ ಬರಬಾರ್ದು, ಪ್ರವೀಣ ಮುಂದೆ ಬರಬಾರ್ದು ಅನ್ನೋದಷ್ಟೇ ಇದ್ರ ಉದ್ದೇಶ. ನಾವಿರುವುದರಿಂದ ಅವ್ರ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಪಾಯ ಅಂತ ಅವ್ರ ಭಾವನೆ.